कर्नाटक राज्य रैत संघ चीना मेस एणसुतिरुव मुख्यमंत्री ಕಬ್ಬಿನ ಬಗ್ಗೆ ಗಮನ ಕೊಡದ ಅಧಿಕಾರ ರೈತರ 30ನೇ ದಿನದ ಹೋರಾತ್ರಿ ಜನನಿಗೆ ಪ್ರತಿ ಟನ್ ಕಬ್ಬಿಗೆ ನಾಲ್ಕು ಕಬ್ಬಿಗೆ 4,500 ಪ್ರತಿ ಲೀಟರ್ ಹಾಲಿಗೆ 40 ರೂಪಾಯಿ ರೈತರಿಗೆ ರೈತ ಹೋರಾಟಕ್ಕೆ ಪ್ರತಿ ಲೀಟರ್ ಹಾಲಿಗೆ 40 ರೂಪಾಯಿ नमस्कार इवतु इदोंदु दुरंत कथे नम्मल्लि यावदन्न एल्लिडबेकु यारिगे यावदक्के महत्व कोडबेकु अन्नोदु तिळ्कोळ्ळोदरल्ले दोड्ड विपर्यास आगिदे चप्लिन सोरमल मार्तीवि तिन्नो तरकारिन फुटपाथल्लि मार्तीवि ಹಾಲ್ನ ನಾವೇ ಹುಡುಕಿ ಹೋಗ್ತೀವಿ ಆಲ್ಕೋಲ್ ಹಾಲು ನಮ್ಮನ್ನು ಹುಡುಕಿ ಬರ್ತದೆ ಆಲ್ಕೋಲ್ನ ನಾವು ಹುಡುಕಿ ಹೋಗ್ತೀವಿ ಇದು ಎಂಥ ವಿಪರ್ಯಾಸ ಅಂದರೆ ನೋಡಿರಿ ಜಗತ್ತಿಗೆ ಅನ್ನ ಕೊಡುವಂಥ ರೈತ ಇವತ್ತು ಕೂತ್ಕೊಂಡು ಅವನ್ನ ತನ್ನ ನಾವು ಉಳಿಸ್ಕೊಳ್ಳಿಕ್ಕೆ ನನಗಿಂಥದ್ದು ಕೊಡುವಂಥ ಉಳಿಸ್ಕೊಳ್ಳಿಕ್ಕೆ ಗ್ವಾಗರಿ ಅಂತ ಪರಿಸ್ಥಿತಿ ಬಂದಿದೆ ಇವತ್ತು ನಿದ್ದೆ ಮಾಡೋಣ ಎಬ್ಬಿಸ್ಬೋದು ನಿದ್ದೆ ಮಾಡ್ತಾ ಅಂತಂದರೆ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಎಚ್ಚರಿಸೋದು ಕಷ್ಟ ಜಾನಪದನಂಗೆ ನಡ್ಕೋತಾ ಇರೋರ್ದ ಸರ್ಕಾರನ ಎಚ್ಚರಿಸೋದು ತುಂಬ ಕಷ್ಟ ಹಾಗಾಗಿ ಇವತ್ತು ಯಾವುದಕ್ಕೆ ಏನು ಕೊಡಬೇಕು ಅನ್ನೋದನ್ನ ದಯವಿಟ್ಟು ಕೊಟ್ಟು ಅವರು ಕೇಳ್ತಾ ಇರೋದು ಯಾರಿಗೆ ನಮಗೋಸ್ಕರನೇ ಕೇಳ್ತಾ ಇರೋದು ಅವ್ರಿಗೋಸ್ಕರ ಏನಲ್ಲ ಇವತ್ತು ಅದರ ಇಷ್ಟು ದಿನ ಆದರೂ ಕೂಡ ಎಚ್ಚರಿಕೆಳ್ತಿರೋದ್ರಿಂದ ರಕ್ತದಾನದ ಮುಖಾಂತರ ಎಚ್ಚರಿಸಬೇಕು ಅಂತೇಳಿ ಅವರು ರಕ್ತದಾನವನ್ನು ಇಟ್ಕೊಂಡು ಇವತ್ತಿಗೆ 30 ದಿನ ಅದರ ಜೊತೆಗೆ ಜೀವಧಾರ ಸಹಯೋಗದೊಂದಿಗೆ ಜೀವಧಾರ ಟ್ರಸ್ಟ್ ಮಂಡ್ಯ ಇವರ ಸಹಯೋಗದೊಂದಿಗೆ ನಾವು ಕೂಡ ಅವರಿಗೆ ಬೆಂಬಲನ ಸೂಚಿಸಬೇಕು ಅಂತೇಳಿ ರೈತ ಸಂಘಕ್ಕೆ ಬ್ಲಡ್ ಕ್ಯಾಂಪ್ ನಮ್ಮಕೊಂಡಿದ್ವಿ ಜೊತೆಗೆ ಇವತ್ತು ಬಾಬಾ ಸಾಹೇಬರವರ ಪರಿನಿರ್ವಾಣ ದಿನ ಅಂತ ಒಬ್ಬ ಹೋರಾಟಗಾರನ ಪರಿನಿರ್ವಾಣ ದಿನ ಜೊತೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡೈತೆ ಇವರಿಗೆ ಶುಭವಾಗಲಿ ಸರ್ಕಾರ ಎಚ್ಚೆತ್ತುಕೊಂಡು ಬೇಗ ಇವರಿಗೆ ಬೆಂಬಲ ಬೆಲೆನ ಸೂಚಿಸಿ ಇವತ್ತು ನಮ್ಮ ಅಹೋರಾತ್ರಿ ಧರಣಿ 30ನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ನಮಗೆ ಇವತ್ತು ಮಾಡ್ತೀನಿ ನಾಳೆ ಮಾಡ್ತೀನಿ ಇವಾಗ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳ್ತಾನೆ ಬರ್ತಿದೆ ನೆನ್ನೆ ರಾತ್ರಿ ನಮಗೆ ಏನು ಮಾಹಿತಿ ತಿಳಿದು ಬಂದಿದೆ ಅಂದ್ರೆ ಪ್ರತಿ ಟನ್ ಕಬ್ಬಿಗೆ 50 ರೂಪಾಯಿ ದರ ಹೆಚ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಮಾಹಿತಿ ಗೊತ್ತಾಗಿದೆ ಅಂದ್ರೆ 50 ರೂಪಾಯಿ ಜಾಸ್ತಿ ಮಾಡ್ತೀನಿ ಅಂದ್ರೆ 1 ಟನ್ 1 ಎಕರೆಗೆ 2000 ರೂಪಾಯಿ ಜಾಸ್ತಿ ಮಾಡಿದಂಗ ಆಯ್ತು ನಾವು ಕೇಳ್ತಿರೋದೇನೋ ಇವರು ಮಾಡ್ತಿರೋದೇನೋ ಬೇಕಾದರೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂದ್ರೆ ನಮ್ಮ ಇವಾಗ ಏನು ಕೊಡ್ತಿದ್ರು ಪೇಮೆಂಟ್ ಅದರಲ್ಲಿ ನೀವೇ 50 ರೂಪಾಯಿ ಕಡತ ಮಾಡ್ಕೊಳ್ಳಿ ಈ ರೀತಿ ಮಾತ್ರ ಬೇಜವಾಬ್ದಾರಿ ತನದಿಂದ ನಡೆಕೊಳ್ಳಬೇಡಿ ಇವತ್ತು ರೈತ ಅತ್ಯಂತ ಸಂಕಷ್ಟದಲ್ಲಿ ಇದ್ದಾರೆ ಅಂತ ನೀವುಗಳೇ ನಿಮ್ಮ ಅನೇಕ ಭಾಷಣಗಳಲ್ಲಿ ಹೇಳಿದಿರಾ ನಾನು ರೈತನ ಮಗ ನಾನು ನನಗೆ ಅವನ ಕಷ್ಟ ಗೊತ್ತು ಅವನ ನೋವು ಗೊತ್ತು ಅಂತ ಹೇಳಿ ನೀವೇ ನಿಮ್ಮ ಭಾಷಣಗಳಲ್ಲೇ ಸರ್ಕಾರದ ಅನೇಕ ಸಚಿವರು ಜನಪ್ರತಿನಿಧಿಗಳು ಹೇಳಿದ್ದಾರೆ ಆದರೆ ನೀವು ಇವತ್ತು ನಡ್ಕೊಳ್ಳೋದ ರೀತಿ ಸರಿನಾ ಇದು ನೀವೇ ಪ್ರಶ್ನೆ ಮಾಡ್ಕೋಬೇಕು ಪರೋಕ್ಷವಾಗಿ ರೈತರ ರಕ್ತ ಇರೋ ಬದಲು ನಾವೇ ರಕ್ತದಾನ ಮಾಡೋಣ ಅಂತ ಇವತ್ತು 30 ದಿನಕ್ಕೆ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ ಎಲ್ಲ ಹೋರಾಟಗಾರರು ಇವತ್ತು ರಕ್ತ ಕೊಡೋದರ ಮೂಲಕ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ